ನಮಸ್ಕಾರ ಟಿವಿ ಫಾರ್ ನ್ಯೂಸ್ ಬುಲ್ಟನ್ಗೆ ಸ್ವಾಗತ ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ ವಾರ್ತೆಗಳ ವಿವರ ಹುಬ್ಬಳ್ಳಿಯ ಕಿಮ್ಸ್ ಮಹಾದ್ವಾರದ ಬಳಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗಾಂಧಿ ಜಯಂತಿಯನ್ನ ಆಚರಿಸಲಾಯಿತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಪಟ್ಟಭದ್ರಮ್ಮನು ವಿಕಾರವಾದಿಗಳು ಹತ್ಯೆಗೆಯುವ ಮೂಲಕ ಗಾಂಧೀಜಿಯವರ ಆಯುಷ್ಯವನ್ನು ಕಿತ್ತುಕೊಂಡರು ಎಂದು ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಕ್ತಾರ ಹಾಗೂ ಉಳ್ವಿ ಶ್ರೀ ಚನ್ನಬಸವೇಶ್ವರ ಒನ್ನೂರ ತೊಂಬತ್ತಾರು ಅಡಿ ಎತ್ತರದ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷ ಗಂಗಾಧರ್ ದೊಡ್ವಾಡ್ ಹೇಳಿದರು ಹುಬ್ಬಳ್ಳಿಯ ಕಿಮ್ಸ್ ಮಹಾದ್ವಾರದ ಬಳಿ ಮಹಾತ್ಮ ಗಾಂಧೀಜಿಯವರ ಒನ್ನೂರ ಐವತ್ಮೂರನೇ ಜಯಂತಿ ಅಂಗವಾಗಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸರ್ವ ಶ್ರೀಗಳಾದ ಉದ್ಯಮಿ ರಾಜಣ್ಣ ಕೊಟ್ಗಿ ಈಶ್ವರ್ ಶಿರ್ಸಂಗಿ ನೀಲಪ್ಪ ದೊಡ್ಡಮನಿ ಸಿದ್ದೇಶ್ವರ್ ಜೈರಾಮ್ ಉಳುವಪ್ಪ ಮಡ್ಡೆಣ್ಣವರ್ ಎಂವಿ ಸೋಮಣ್ಣ ಶ್ರೀಮತಿ ಗೀತಾ ಪಾಟೀಲ್ ಸಿದ್ದಪ್ಪ ರೇವಣ್ಣಿ ವೀರಭದ್ರ ಅಮ್ಮಿನ ಭಾವಿ ರವಿ ಧಾರವಾಡಕರ ಮುಂತಾದವರು ಉಪಸ್ಥಿತರಿದ್ದರು ಕಿರಣ್ ಗೌಡ ಎಸ್ ಟಿ ಟಿವಿ ಫೋರ್ ಹುಬ್ಬಳ್ಳಿ ರೋಣನಗರದ ಶರಣಬಸವೇಶ್ವರ ಹೈಸ್ಕೂಲ್ ಮೈದಾನದಲ್ಲಿ ಶಿಕ್ಷಣ ಪ್ರೇಮಿ ರವೀಂದ್ರನಾಥ್ ಬಿ ದಂಡಿನ್ ಅವರ ಐವತ್ತನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಶರಣ ಬಸವೇಶ್ವರ ಹೈಸ್ಕೂಲ್ ಮೈದಾನದಲ್ಲಿ ಅಕ್ಟೋಬರ್ ಒಂದರಂದು ಶನಿವಾರ ಶಿಕ್ಷಣ ಪ್ರೇಮಿ ಸಮಾಜ ಸೇವಕರಾದ ರವೀಂದ್ರನಾಥ್ ಬಿ ದಂಡಿನ್ ಅವರ ಐವತ್ತನೇ ವರ್ಷದ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ನಡೆಯಿತು ವೇದಿಕೆಯಲ್ಲಿ ಶ್ರೀ ಗುಲ್ಗಂಜಿ ಮಠದ ಶ್ರೀ ಗುರುಪಾದೇಶ್ವರ ಮಹಾಸ್ವಾಮಿಗಳು ಹಾಗೂ ಅಂಕಲಗಿ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಯಿತು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿ ಉಚಿತ ಔಷಧಿ ಪಡೆದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ರವೀಂದ್ರನಾಥ್ ಬಿ ದಂಡಿನವರ ಸಮಾಜ ಸೇವೆ ಶೈಕ್ಷಣಿಕ ಸೇವೆಯ ಕುರಿತು ಮಾತನಾಡಿ ಬದುಕಿನಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಎಂದು ಶುಭ ಹಾರೈಸಿದರು ರವೀಂದ್ರನಾಥ್ ದಂಡೇಂದ್ರ ಅವರು ಕನಕದಾಸ ಶಿಕ್ಷಣ ಸಂಸ್ಥೆಯಲ್ಲಿ ಅದರ ಪ್ರಾರಂಭದಿಂದ ಇಲ್ಲಿವರೆಗೆ ಹಲವಾರು ವಿದ್ಯಾರ್ಥಿಗಳಿಗೆ ಬೆಳಕನ್ನು ತೋರಿಸಿದ್ದಾರೆ ಅವರ ಸಂಸ್ಥೆಯಲ್ಲಿ ಕೆಲದಂತ ವಿದ್ಯಾರ್ಥಿಗಳನ್ನ ಈಗ ಪುನೀತ್ವರು ಹೇಳಿದರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಶಾಲೆ ಪ್ರಾರಂಭ ಮಾಡ್ಬೇಕಂತ ಏನ್ ಪರಿಕಲ್ಪನೆ ಇಟ್ಕೊಂಡು ಏನ ಪ್ರಾರಂಭ ಮಾಡಿದ್ರು ಇವತ್ತು ನಾವೆಲ್ಲ ಸರಿಯಾಗಿ ಕೇಳಬೇಕು ಸ್ನೇಹಿತರೆ ಇವತ್ತು ರಾಜ್ಯದಲ್ಲಿ ಸುಮಾರು ಎರಡೂವರೆ ಲಕ್ಷ ಜನ ಕನಕ ಶಿಕ್ಷಣ ಸಮಿತಿಯಿಂದ ವಿದ್ಯೆಯನ್ನ ಪಡ್ಕೊಂಡು ತಮ್ಮ ಸೇವೆಯನ್ನ ಭಾರತ ದೇಶಕ್ಕೆ ಸಲ್ಲಿಸ್ತಿದ್ದಾರೆ ಸ್ನೇಹಿತರೆ ಅದಕ್ಕೊಂದು ಜೋರಾಗಿ ಚಪ್ಪಳ ಇರಲಿ ನೀವು ವೇದಿಕೆಯಲ್ಲಿ ಡಾಕ್ಟರ್ ಬಿಎಫ್ ದಂಡಿನ್ ರಾಘವೇಂದ್ರ ಕುಲಕರ್ಣಿ ಅಶೋಕ್ ನವಲ್ಗುಂಂದ್ ಅನಿಲ್ ಪಲ್ಲೇದ್ ಶಿವಾನಂದ್ ಜಿಡ್ಡಿಬಾಗಿಲ್ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಹಾಗೂ ಸಮಾಜ ಸೇವಕರು ಉಪಸ್ಥಿತರಿದ್ದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಾರ್ಯಕ್ರಮದಲ್ಲಿ ಕನಕದಾಸ ಮಹಾವಿದ್ಯಾಲಯದ ಹಾಗೂ ಬಸವೇಶ್ವರ ಹೈಸ್ಕೂಲ್ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಪಾಲ್ಗೊಂಡಿದ್ದರು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದ್ಗಲ್ ಪಟ್ಟಣದ ಪುರಸಭೆ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಜನ್ಮ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಐತಿಹಾಸಿಕ ಮುದ್ಗಲ್ ಪಟ್ಟಣದ ಪುರಸಭೆ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಭಾವಚಿತ್ರಕ್ಕೆ ಪುರಸಭೆ ಸಿಬ್ಬಂದಿ ಮಲ್ಲಿಕಾರ್ಜುನ್ ಮ್ಯಾನೇಜರ್ ಅವರು ಪೂಜೆಯನ್ನು ಸಲ್ಲಿಸಿದರು ನಂತರ ಸ್ವಚ್ಛತೆಗಾಗಿ ಸಂಯುಕ್ತ ಭಾರತ ಕಾರ್ಯಕ್ರಮ ಪ್ರಬಂಧ ಸ್ಪರ್ಧೆ ಶ್ರಮದಾನ ಸಹಿ ಸಂಗ್ರಹ ಅಭಿಯಾನ ಹಸಿ ಕಸ ಒಣಕ ಬೇರ್ಪಡಿಸುವ ಕುರಿತು ಅರಿವು ಕಾರ್ಯಕ್ರಮ ಚಿತ್ರಕಲೆ ಸ್ಪರ್ಧೆಯನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಲಾಯಿತು ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತೃತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಪುರಸಭೆಯ ಅಧ್ಯಕ್ಷರಾದ ಅಮೀನಾ ಬೇಗಂ ಸೈಯದ್ ಸಾಬ್ ಸದಸ್ಯರಾದ ದುರ್ಗಪ್ಪ ಕಟ್ಟಿಮನಿ ಅಮೀರ್ ಬೇಗ್ ಉಸ್ತಾದ್ ಮುಖ್ಯಾಧಿಕಾರಿ ಮರಿಲಿಂಗಪ್ಪ ಅವರು ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಮೀನಾ ಬೇಗಂ ಸೈಯದ್ ಸಾಬ್ ಉಪಾಧ್ಯಕ್ಷ ಶಿವಜ್ಞಾನ ಪ್ಪ ಮುಖ್ಯಾಧಿಕಾರಿ ಮರಿಲಿಂಗಪ್ಪ ಸದಸ್ಯರಾದ ದುರ್ಗಪ್ಪ ಕಟ್ಟಿಮನಿ ಅಮೀರ್ ಬೇಗ್ ಉಸ್ತಾದ್ ನೈರ್ಮಲ್ಯ ಅಧಿಕಾರಿ ಹರಿ ಪುನೀಸಾ ಬೇಗಂ ನಿಸಾರ್ ಅಹಮದ್ ಮಲ್ಲಿಕಾರ್ಜುನ್ ಮ್ಯಾನೇಜರ್ ಹಾಗೂ ಇತರರು ಉಪಸ್ಥಿತರಿದ್ದರು ಮಂಜುನಾಥ್ ಕುಂಬಾರ್ ಎನ್ ಟಿವಿ ಫಾರ್ ಮುದ್ಗಲ್ ವಿಜಯನಗರದ ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಆಚರಿಸಲಾಯಿತು ವಿಜಯನಗರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮ ದಿನಾಚರಣೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸರಳವಾಗಿ ಆಚರಿಸಲಾಯಿತು ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಎಲ್ಲರಿಗೂ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ಅರುಣ್ ಜಿಲ್ಲಾಧಿಕಾರಿ ಕಚೇರಿಯ ತಹಶೀಲ್ದಾರ್ ಾರರಾದ ಪ್ರತಿಭಾ ಹಾಗೂ ಗುರು ಬಸವರಾಜ್ ಶಿರಸ್ತೇದಾರರಾದ ಪ್ರಿಯದರ್ಶಿನಿ ಹಾಗೂ ವಿರೂಪಾಕ್ಷಪ್ಪ ಶೆಟ್ಟಿ ಜಿಲ್ಲಾಧಿಕಾರಿ ಪ್ರಸನ್ನ ಕುಲಕರ್ಣಿ ಸೇರಿದಂತೆ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿ ವರ್ಗ ಇದ್ದರು ಪಿ ಶ್ರೀನಿವಾಸ್ ಎನ್ಕೆಸ್ ಟಿವಿ ಫೋರ್ ವಿಜಯನಗರ ತಾವರ್ಗೇರಾ ಸಮೀಪದ ಸರ್ಕಾರಿ ಪ್ರೌಢಶಾಲೆ ಜುಮ್ಲಾಪುರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮದಿನವನ್ನು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಹಾಗೂ ನಂತರ ಶ್ರಮದಾನ ಮಾಡಿ ಆಚರಿಸಲಾಯಿತು ತಾವರ್ಗೆರಾ ಸಮೀಪದ ಸರ್ಕಾರಿ ಪ್ರೌಢಶಾಲೆ ಜುಮ್ಲಾಪುರದಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನವನ್ನು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಶ್ರಮದಾನವನ್ನು ಮಾಡಿ ಆಚರಿಸಲಾಯಿತು ಶಾಲಾ ಕೊಠಡಿಗಳು ಹಾಗೂ ಆವರಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡು ಮಹಾತ್ಮ ಗಾಂಧೀಜಿಯವರ ಆದರ್ಶವಾದ ಶ್ರಮದಾನ ಅನುಭವವನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೆಲ್ಲರೂ ಪಡೆದುಕೊಂಡರು ಯೋಗ ಶಿಕ್ಷಕರಾಗಿರುವಂತಹ ಚಿದಾನಂದಪ್ಪ ಕಂದಗನ್ ರಘುಪತಿ ರಾಘವ ರಾಜಾರಾಮ್ ಎಂಬ ಭಜನಾ ಪದವನ್ನು ಸೃಶ್ರಾವ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳಿಸಿದರು ಶಾಲಾ ಮುಖ್ಯ ಗುರು ಸೋಮನ್ಗೌಡ ಪಾಟೀಲ್ ಮಾತನಾಡಿ ಗಾಂಧೀಜಿಯವರು ನಮ್ಮೊಂದಿಗೆ ಇಲ್ಲದಿದ್ದರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಆದರ್ಶಗಳು ನಮ್ಮೊಂದಿಗೆ ಇರಬೇಕಾದದ್ದು ಅವಶ್ಯವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ತಿಳಿಸಿದರು ಶಿಕ್ಷಕರಾದ ಅಮ್ರಪ್ಪ ನಾಗ್ಲೀಕರ್ ಶಶಿಧರ್ ಗೊರಬಾಳ್ ಎಲ್ ಹಂಪಯ್ಯ ಅಕ್ಕಮ್ಮ ಅರಳಿಕಟ್ಟಿ ಹನುಮಂತಪ್ಪ ಹಾಗೂ ಗೌರಮ್ಮ ಉಪಸ್ಥಿತರಿದ್ದರು ಶ್ರಮದಾನ ಕೈಕೊಂಡ ನಂತರ ಮಕ್ಕಳಿಗೆ ಸಿಹಿಯನ್ನು ವಿತರಿಸಿದರು ಅಮಾಜಪ್ಪ ಜುಮ್ಲಾಪುರ್ ಎನ್ಕೆಸ್ ಟಿವಿ ಫೋರ್ ತಾವರಿಗೆರ ಕೊಪ್ಪಳ ಜಿಲ್ಲೆಯ ವಿವಿಧ ಹೋಬಳಿಗಳಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದಾಗಿ ರೈತಾಪಿ ವಲಯದಲ್ಲಿ ಸಂತಸದಲ್ಲಿದೆ ಆದರೆ ಮಳೆಯ ಅವಾಂತರಕ್ಕೆ ಮನೆಯ ಗೋಡೆಗಳು ಚಾವಣಿಗಳು ನೆನೆದು ಬೀಳುತ್ತಿವೆ ಇದರಿಂದ ಜನರು ಆತಂಕಗೊಂಡಿದ್ದಾರೆ ಕೊಪ್ಪಳ ಜಿಲ್ಲೆಯ ವಿವಿಧ ಹೋಬಳಿಗಳಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವಂತಹ ಭಾರೀ ಮಳೆಯಿಂದಾಗಿ ರೈತಾಪಿ ವಲಯದಲ್ಲಿ ಸಂತಸದಲ್ಲಿ ಇದೆ ಆದರೆ ಮಳೆಯ ಅವಾಂತರಕ್ಕೆ ಮನೆಗಳ ಗೋಡೆಗಳು ಛಾವಣಿಗಳು ನೆನೆದು ಬೀಳುತ್ತಿವೆ ಇದರಿಂದ ಜನರು ಕಂಗಾಲಾಗಿದ್ದಾರೆ ಜಿಲ್ಲೆಯಾದ್ಯಂತ ಮುಂಗಾರಿನಲ್ಲಿ ರೈತರಿಗೆ ಖುಷಿ ಕೊಟ್ಟಿದ್ದ ಮಳೆರಾಯ ಹಿಂಗಾರಿನಲ್ಲೂ ಕ್ರಮೇಣ ಖುಷಿಯನ್ನು ತರಿಸುತ್ತಿದ್ದಾನೆ ಆದರೆ ಉತ್ತರ ಮಳೆಯು ಸರಿಯಾಗಿ ಆಗದ ಕಾರಣ ಮಸಾರಿ ಭಾಗದ ರೈತರ ಬೆಳೆಯು ನೀರಿಲ್ಲದೆ ಒಣಗಿದ್ದವು ಈಗ ಹಸ್ತ ಮಳೆಯು ಮತ್ತೆ ಸುರಿಯುತ್ತಿರುವುದು ರೈತರ ಮೊಗದಲ್ಲಿ ಸ್ವಲ್ಪ ಖುಷಿಯನ್ನು ತರಿಸಿದೆ ಕೊಪ್ಪಳ ನಗರದಲ್ಲಿ ಸುರಿದಂತಹ ಮಳೆಯಿಂದಾಗಿ ಜನರು ಮಳೆಯಲ್ಲಿ ನೆನೆಯುತ್ತಲೇ ಸುತ್ತಾಡುತ್ತಿದ್ದರು ಕೆಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಸಂಕಷ್ಟ ಎದುರಾಯಿತು ಇದಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ನಿರಂತರ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಗೋಡೆಗಳು ಮನೆಗಳ ಮೇಲ್ಛಾವಣಿಗಳು ಮಣ್ಣಿನ ಮನೆಗಳು ನೆನೆದು ಬೀಳಲಾರಂಭಿಸಿವೆ ಇದು ಜನರಲ್ಲಿ ಸಂಕಷ್ಟವನ್ನು ತರಿಸಿದೆ ಮಳೆಯಲ್ಲಿ ಮನೆಗಳ ಗೋಡೆ ಕುಸಿದರೆ ನಾವು ಎಲ್ಲಿ ವಾಸವಿರುವುದು ಎಂಬ ಚಿಂತೆ ಕಾಡುತ್ತಿದೆ ಮಳೆಯಿಂದಾಗಿ ರೈತ ಸಮುದಾಯ ತತ್ತರಿಸಿದ್ದು ಹಿರೇಹಳ್ಳದಲ್ಲಿನ ಪ್ರವಾಹದಿಂದಾಗಿ ಅನ್ನದಾತರು ಮತ್ತೆ ಸಂಕಷ್ಟ ಎದುರಿಸುತ್ತಿದ್ದಾರೆ ಹಿರೇಹಳ್ಳ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಿದ್ದರಿಂದ ಹಿರೇಹಳ್ಳದುದ್ದಕ್ಕೂ ಪ್ರವಾಹ ಬಂದಿದೆ ಹಿರೇಹಳ್ಳ ವ್ಯಾಪ್ತಿಯಲ್ಲಿ ಮಾತ್ರವಲ್ಲದೆ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ವಿವಿಧೆಡೆ ಕಟಾವಿಗೆ ಬಂದಿರುವಂತಹ ಬೆಳೆ ಹಾಳಾಗುತ್ತಿದೆ ರವಿಚಂದ್ರ ಬಿಬಡಗಿರ್ ಎನ್ ಕೆ ಎಸ್ ಫಾರ್ ಕೊಪ್ಪಳ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಾ ಆಡಳಿತದ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯನ್ನು ಆಚರಿಸಲಾಯಿತು ಬಾಗಲಕೋಟೆ ಜಿಲ್ಲೆ ಇಲಿಕಲ್ ತಾಲೂಕಾ ಆಡಳಿತ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ದಂಡಾಧಿಕಾರಿಗಳಾದ ಬಸವರಾಜ್ ಮೇಳ್ವಂಕಿ ಮತ್ತು ತಾಲೂಕಾ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ದರು ಶಿವಕುಮಾರ್ ಕೆಂಬಾವಿ ಹಿರೇಮಠ ಜೊತೆ ಚನ್ನೂ ಗೋನಾಳ್ಮಠ ಎನ್ ಕೆ ಎಸ್ ಟಿವಿ ಫೋರ್ ಇಲಿಕಲ್ ನಾಡ ಹಬ್ಬ ದಸರಾ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಗಜೇಂದ್ರಗಢ ನಗರದ ಗೌಳಿ ಗಲ್ಲಿಯ ಯಂಗ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ಇವರ ವತಿಯಿಂದ ಏರ್ಪಡಿಸಿದ್ದಂತಹ ಮೂವತ್ತು ಎರಡು ಸರ್ಕಲ್ ಟೂರ್ನಮೆಂಟ್ ಅನ್ನ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಎಂ ವೈ ಮುದೋಡ್ ಉದ್ಘಾಟಿಸಿದರು ಗಜೇಂದ್ರಗಢ ನಗರದ ಗೌಳಿ ಗಲ್ಲಿಯ ಯಂಗ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ಇವರು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಹಬ್ಬ ದಸರಾ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮೂವತ್ತು ಯಾರ್ಡ್ ಸರ್ಕಲ್ ಟೂರ್ನಮೆಂಟನ್ನು ಏರ್ಪಡಿಸಿದ್ದರು ಈ ಟೂರ್ನಮೆಂಟನ್ನು ಜೆ ಡಿ ಎಸ್ ಅಧ್ಯಕ್ಷರಾದ ಎಂ ವೈ ಮುದೋಳ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಸರ್ಕಾವಸ್ ಬಾಶು ಬಾಗ್ವಾನ್ ರವಿ ಮೋಹಿತೆ ಅವರು ಉಪಸ್ಥಿತರಿದ್ದರು ಗದಗ್ ಜಿಲ್ಲೆ ರೋಣಪಟ್ಟಣದ ಎಸ್ ಆರ್ ಪಾಟೀಲ್ ಪ್ರಾಥಮಿಕ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದೂರ ಐವತ್ ಮೂರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಒಂದೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಎಸ್ಆರ್ ಪಾಟೀಲ್ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ರೋಣದಲ್ಲಿ ನೆರವೇರಿಸಲಾಯಿತು ಗದಗ ಜಿಲ್ಲೆ ರೋಣಪಟ್ಟಣದ ಎಸ್ ಆರ್ ಪಾಟೀಲ್ ಪ್ರಾಥಮಿಕ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಒನ್ನೂರ ಮೂರನೇ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಒನ್ನೂರ ಹದಿನೆಂಟನೇ ಜನ್ಮದಿನಾಚರಣೆಯನ್ನು ಎಸ್ಆರ್ ಪಾಟೀಲ್ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ರೋಣದಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀಮತಿ ಗಾಯತ್ರಿ ಸಜ್ಜನ್ ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿಯವರ ಸತ್ಯ ಶಾಂತಿ ಅಹಿಂಸಾ ತತ್ವ ಹಾಗೂ ಶಾಸ್ತ್ರೀಜಿಯವರ ಜೈ ಜವಾನ್ ಜೈ ಕಿಸಾನ್ ಮಂತ್ರಗಳನ್ನು ನಾವು ಜೀವನದಲ್ಲಿ ಸದಾ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಆರ್ಜಿ ಹಿರೇಕೆಂಚನಗೌಡ್ರು ಎಸ್ ಎನ್ ಸೋಮಣ್ಣವರ್ ಎಸ್ಪಿ ಹಿರೇಮಠ ಎಚ್ಬಿ ಕುರಿ ಪಿ ಡಿ ಪಾಟೀಲ್ ವಿ ಬಿ ಶ್ರೀಮತಿ ಎಎಫ್ ದಂಡಿನ್ ಶ್ರೀಮತಿ ಎಸ್ವೈ ಕುರಟ್ಟಿ ಶಿಕ್ಷಕ ಗುರುಮಾತೆಯರು ಉಪಸ್ಥಿತರಿದ್ದರು ಶಾಲೆಯಲ್ಲಿ ಮಕ್ಕಳಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಲಾಯಿತು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋರ್ ರೋಣ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಜನರ ಬಹುದಿನಗಳ ಬೇಡಿಕೆಯಂತೆ ಈ ಬಾರಿ ಕಿತ್ತೂರು ಚೆನ್ನಮ್ಮ ಉತ್ಸವವನ್ನು ರಾಜ್ಯ ಮಟ್ಟದ ಉತ್ಸವವನ್ನಾಗಿ ಆಚರಿಸಲಾಗುತ್ತಿದ್ದು ಸರ್ಕಾರ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಈ ಭಾಗದ ಜನರ ಬಹುದಿನದ ಬೇಡಿಕೆಯಂತೆ ಈ ಬಾರಿ ಕಿತ್ತೂರು ಉತ್ಸವವನ್ನು ರಾಜ್ಯ ಮಟ್ಟದ ಉತ್ಸವವನ್ನಾಗಿ ಆಚರಿಸಲಾಗುತ್ತಿದ್ದು ಸರ್ಕಾರ ಎರಡು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಸೊ ಕಿತ್ತೂರು ಉತ್ಸವ ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟದ ಉತ್ಸವದಿಂದ ರಾಜ್ಯ ಮಟ್ಟದ ಉತ್ಸವವನ್ನು ಮಾಡಿದೆ ಮತ್ತು ಈ ಒಂದು ಉತ್ಸವಕ್ಕೆ ಎರಡು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಅದಕ್ಕೆ ನಾವು ಈ ದಿನ ಕಿತ್ತೂರಿನ ಎಲ್ಲ ಹಿರಿಯರ ಮತ್ತು ಜನಪ್ರತಿನಿಧಿಗಳ ಮತ್ತು ಜನರ ಒಂದು ಸಲಹೆ ಸೂಚನೆಗಳನ್ನು ಪಡೆದಿದ್ದೇವೆ ಉತ್ಸವದ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸಲಿರುವಂತಹ ವೀರ ಜ್ಯೋತಿ ಯಾತ್ರೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಕ್ಟೋಬರ್ ಎರಡರಂದು ಬೆಂಗಳೂರಿನಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಮಹಾಂತೇಶ್ ದೊಡ್ಡಗೌಡರು ತಿಳಿಸಿದರು ಚೆನ್ನಮ್ಮನ ಕಿತ್ತೂರಿನ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆದಂತಹ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಚೆನ್ನಮ್ಮ ಉತ್ಸವ ರಾಜ್ಯ ಮಟ್ಟದ ಉತ್ಸವವಾಗಿ ಆಚರಣೆ ಮಾಡಲಾಗುತ್ತದೆ ರಾಜ್ಯಾದ್ಯಂತ ವೀರ ಜ್ಯೋತಿ ಯಾತ್ರೆ ಯಾತ್ರೆ ಸಂಚಾರ ಸೇರಿದಂತೆ ಎಲ್ಲ ಬೇಡಿಕೆಗಳನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಡೇರಿಸಿದ್ದಾರೆ ಅಕ್ಟೋಬರ್ ಎರಡರಂದು ಮುಖ್ಯಮಂತ್ರಿಗಳು ಸ್ವತಃ ವೀರ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ವೀರ ಜ್ಯೋತಿ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಅತ್ಯಂತ ಗೌರವಯುತವಾಗಿ ಸ್ವಾಗತಿಸಿ ಬೀಳ್ಕೊಡುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಆದೇಶ ನೀಡಲಿದೆ ಎಂದು ಶಾಸಕ ಮಹಾಂತೇಶ್ ದೊಡ್ಡನಗೌಡರು ಹೇಳಿದರು ಇದನ್ನ ಚರ್ಚೆ ಮಾಡಿ ಯಾರ್ಯಾರಿಗೆ ಕರೆಸಬೇಕು ಹೇಗೆ ಹೇಗೆ ಮಾಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗ ಈಗಾಗಲೇ ಮಾತಾಡಿದ್ದಾರೆ ನಾಳೆನೂ ಹೋಗಿ ಮಾತಾಡ್ತಾ ಇದ್ದಾರೆ ಆ ಎರಡನೇ ತಾರೀಕಿಗೆ ಇದನ್ನ ನಮ್ಮ ಟೌನ್ ಹಾಲ್ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಅಲ್ಲಿನೇ ಚನ್ನಮ್ಮ ಅವರ ಮೂರ್ತಿ ಇದೆ ಅಲ್ಲಿನೂ ಈಗಾಗಲೇ ಸ್ವಚ್ಛತಾ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ಅಲ್ಲಿ ಕಲಾ ತಂಡಗಳು ಪ್ರತಿಯೊಬ್ಬರು ಸ್ವಯಂ ಪ್ರೇರಣೆಯಿಂದ ಉತ್ಸವದಲ್ಲಿ ಭಾಗವಹಿಸುವ ಮೂಲಕ ಕಿತ್ತೂರು ಉತ್ಸವವನ್ನು ಸಂಭ್ರಮದಿಂದ ಆಚರಿಸೋಣ ಎಂದು ಮನವಿ ಮಾಡಿಕೊಂಡರು ಸುದರ್ಶನ್ ಕೆ ಎಸ್ ಟಿವಿ ಫೋರ್ ಯಲಬುರ್ಗಾ ಪಟ್ಟಣದಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಿದ್ದು ಐತಿಹಾಸಿಕ ಕೆಂಪು ಕೆರೆ ಸಂಪೂರ್ಣ ತುಂಬಿ ಕೋಡಿ ಹರಿಯುತ್ತಿದೆ ಯಲ್ಬುರ್ಗಾ ಪಟ್ಟಣದಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗುತ್ತಿದ್ದು ಐತಿಹಾಸಿಕ ಕೆಂಪು ಕೆರೆ ಸಂಪೂರ್ಣ ತುಂಬಿ ಕೋಡಿ ಹರಿಯುತ್ತಿರುವುದು ಕಂಡುಬಂದಿದೆ ಕೆರೆ ನೋಡಲು ತಂಡೋಪತಂಡವಾಗಿ ಜನರು ಆಗಮಿಸುತ್ತಿದ್ದು ನೋಡಲು ಕೆರೆ ಆಕರ್ಷಕವಾಗಿ ಕಾಣುತ್ತಿದೆ ಪಟ್ಟಣದ ಕೆಂಪು ಕೆರೆ ತುಂಬಿದ್ದು ಕೆಲ ರೈತರ ಮುಖದಲ್ಲಿ ಹರ್ಷವನ್ನು ತಂದಿದ್ದರೆ ಇನ್ನೂ ಕೆಲವು ಅಕ್ಕಪಕ್ಕದಲ್ಲಿ ಇರುವಂತಹ ರೈತರಿಗೆ ನಿರಾಶಾ ಭಾವನೆ ಉಂಟಾಗಿದೆ ಅಂತಲೇ ಹೇಳಬಹುದು ನೀರಿಲ್ಲದೆ ಬಣಗುಡುತ್ತಿದ್ದಂತಹ ಕೆಂಪು ಅಪಾರ ಪ್ರಮಾಣದ ನೀರು ಬಂದಿರುವುದರಿಂದ ಕೆರೆಯ ಅಕ್ಕಪಕ್ಕದಲ್ಲಿ ಇರುವಂತಹ ಹೊಲಗಳು ತೋಟಗಳು ಸಂಪೂರ್ಣ ಮುಳುಗಿ ಹೋಗಿವೆ ಶಿವಪ್ಪ ಕೊತ್ತಲ್ ಅವರ ಹೊಲ ಸಂಪೂರ್ಣ ಮುಳುಗಿದ್ದು ಬೆಳೆದ ಬೆಳೆ ಹಾಳಾಗಿ ಹೋಗಿದೆ ಕಟಾವಿಗೆ ಬಂದಂತಹ ಮುಸುಕಿನ ಜೋಳ ಹೊಲದಲ್ಲಿ ಇದ್ದರೂ ಕೂಡ ಮಳೆಯ ಅಬ್ಬರಕ್ಕೆ ಮುಸುಕಿನ ಜೋಳ ಹಾಳಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಹಾಗೆ ಆಗಿದೆ ಶಂಕರಗೌಡ ಉಳಾಗಡ್ಡಿ ಮಾತನಾಡಿ ಕೆರೆ ತುಂಬಿದ್ದು ಸಂತೋಷದಾಯಕ ವಿಷಯ ಆದರೆ ಪಟ್ಟಣ ಪಂಚಾಯಿತಿಯವರು ಕೆರೆಯ ಪಕ್ಕದಲ್ಲಿ ಜನ ಅಡ್ಡಾಡಲು ಬ್ರಿಡ್ಜ್ ಅನ್ನು ನಿರ್ಮಿಸಿದ್ದು ಅದು ಅತ್ಯಂತ ಚಿಕ್ಕದಾಗಿದೆ ಅದರಿಂದ ಅಕ್ಕಪಕ್ಕದಲ್ಲಿ ಇರುವಂತಹ ರೈತರ ಹೊಲಕ್ಕೆ ಓಡಾಡಲು ಹರಸಾಹಸವನ್ನ ಪಡುತ್ತಿದ್ದಾರೆ ಎಂದು ಅವರು ಹೇಳಿದರು ದಾನನಗೌಡ ತೊಂಡಿಹಾಳ್ ಮಾತನಾಡಿ ಹನ್ನೆರಡು ವರ್ಷದ ಹಿಂದೆ ಕೆಂಪು ಕೆರೆ ತುಂಬಿತ್ತು ಆದರೆ ನಿನ್ನೆಯ ಒಂದೇ ದಿನ ಸುರಿದಂತಹ ಮಳೆಗೆ ನೀರಿನ ಪ್ರಮಾಣ ಹೆಚ್ಚಾಗಿ ಕೆಂಪು ಕೆರೆ ತುಂಬಿದೆ ಇದು ಹರ್ಷದಾಯಕ ವಿಷಯ ಏಕೆಂದರೆ ಕೆರೆ ತುಂಬುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಹೆಚ್ಚಿನ ಮಟ್ಟದಲ್ಲಿ ಬರುತ್ತದೆ ಅದರಿಂದ ರೈತರು ಸುಮಾರು ವರ್ಷಗಳ ತನಕ ಬಿತ್ತಿ ಬೆಳೆಯಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ಮಲ್ಲಿಕಾರ್ಜುನ್ ಹಡ್ಪದ್ ಜೊತೆ ಕ್ಯಾಮ್ರಾಮನ್ ಸಿ ಎ ಆತಿ ಎನ್ ಕೆ ಎಸ್ ಟಿವಿ ಫೋನ್ ಯಲ್ಬುರ್ಗಾ ಕುಕನೂರು ತಾಲೂಕು ಬನ್ನಿಕೊಪ್ಪ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಆಜಾದಿಕಾ ಅಮೃತ್ ಮಹೋತ್ಸವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತಾಲೂಕಾ ಸೇವಾ ಸಮಿತಿ ಎಲ್ಬುರ್ಗಾ ವಕೀಲರ ಸಂಘ ಎಲ್ಬುರ್ಗಾ ಕಂದಾಯ ಇಲಾಖೆ ಕುಕ್ನೂರು ಪೊಲೀಸ್ ಇಲಾಖೆ ಅಭಿಯೋಜನಾ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಏರ್ಪಡಿಸಲಾಯಿತು ಕುಕನೂರು ತಾಲೂಕು ಬನ್ನಿಕೊಪ್ಪ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಆಜಾದಿಕಾ ಅಮೃತ್ ಮಹೋತ್ಸವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಕುಕ್ನೂರಿನ ತಹಶೀಲ್ದಾರ್ ಚಿದಾನಂದ ಗುರುಸ್ವಾಮಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಿದಾನಂದ್ ಗುರುಸ್ವಾಮಿ ಅವರು ಮಾತನಾಡಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಯಲ್ಬುರ್ಗಾ ಎಐ ಹಾದಿಮನಿ ಮತ್ತು ಕುಕನೂರು ಪೊಲೀಸ್ ಠಾಣೆಯ ಪಿ ಯು ಡಾಕೇಶ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಜಗದೀಶ್ ಎಚ್ ತೊಂಡಿಹಾಳ್ ವಕೀಲರು ಯಲ್ಬುರ್ಗಾ ಇವರು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಕುಕ್ನೂರು ತಹಶೀಲ್ದಾರ್ ಚಿದಾನಂದ್ ಗುರುಸ್ವಾಮಿ ಕುಕನೂರು ಪೊಲೀಸ್ ಠಾಣಾ ಪಿ ಯು ಡಾಕೇಶ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಎಐ ಹಾದಿಮನಿ ಆರ್ ಐ ರಂಗನಾಥ್ ಬಂಡಿ ಗ್ರೇಡ್ ಟು ತಹಶೀಲ್ದಾರ್ ಮುರಳೀಧರ್ ರಾವ್ ಕುಲಕರ್ಣಿ ಲಾಲ್ ಲಾಲ್ಗುಂಡಾರ್ ಪಂಚಾಯತ್ ಪಿಡಿಒ ಸುರೇಶ್ ರಾಠೋಡ್ ರಮೇಶ್ ಗಜಕೋಶ್ ರಘು ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಾಂತಮ್ಮ ಶರಣಪ್ಪ ಆಲೂರ್ ಉಪಾಧ್ಯಕ್ಷರಾದ ಜಗನ್ನಾಥ್ ಗಡ್ಡದ್ ವೀರಪ್ಪ ಗೊಂದಿ ಹಾಗೂ ಇನ್ನೂ ಅನೇಕ ಗಣ್ಯರು ಹಾಗೂ ಊರಿನ ಗುರು ಹಿರಿಯರು ಪಂಚಾಯತ್ ಸದಸ್ಯರು ಇನ್ನೂ ಅನೇಕ ಸಾರ್ವಜನಿಕರು ಉಪಸ್ಥಿತರಿದ್ದರು ಚೆನ್ನೈ ಹಿರೇಮಠ ಟಿವಿ ಫೋರ್ ಕುಕ್ನೂರು ಶಿಡ್ಲಘಟ್ಟ ನರೇಗಾ ಕಾಮಗಾರಿ ವಿಳಂಬ ನೀತಿ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ ಎಂದು ಕೊತ್ತನೂರು ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು ನರೇಗಾ ಕಾಮಗಾರಿ ವಿಳಂಬ ನೀತಿ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲವೆಂದು ಕೊತ್ತನೂರು ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದಂತಹ ಜೆಡಿಎಸ್ ಮುಖಂಡ ಲಕ್ಷ್ಮೀಪತಿ ಮಾತನಾಡಿ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಕಾಮಗಾರಿಗಳನ್ನು ನಡೆಸುವಾಗ ತಾರತಮ್ಯ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಕೆಲವೇ ಗ್ರಾಮಗಳಲ್ಲಿ ಕಾಮಗಾರಿಗಳನ್ನು ನಡೆಸಿದ್ದು ಉಳಿದಂತೆ ಬಹುತೇಕ ಗ್ರಾಮಗಳಲ್ಲಿ ಕಾಮಗಾರಿಗಳನ್ನು ನಡೆಸಿಲ್ಲ ಎಂದು ಅವರು ಆರೋಪಿಸಿದರು ಎಸ್ಟಿ ಈಗ ಚರಂಡಿ ಪಂಚಾಯತಿ ಸೇರಿದೆ

ಕದಿರಿ ಹಳ್ಳಿಯಲ್ಲಿ ನಾಲ್ಕು ಕಾಮಗಾರಿಗಳು ನಡೆದಿದ್ದರೆ ಬಚ್ಚಹಳ್ಳಿ ಪಿಂಡಿಪಾಪನಹಳ್ಳಿ ಮತ್ತು ಕೊತ್ತನೂರಿನಲ್ಲಿ ಕೇವಲ ಒಂದೊಂದು ಕಾಮಗಾರಿಗಳನ್ನು ನಡೆಸಿದ್ದಾರೆ ಅತ್ಯಗತ್ಯವಿರುವ ಕಾಮಗಾರಿಗಳನ್ನು ನಡೆಸಿಯೇ ಇಲ್ಲ ಕೊತ್ತನೂರಿನಿಂದ ಸೀಗೆಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಸುಮಾರು ಮೂರು ಕಿಲೋಮೀಟರ್ ಉದ್ದದ ರಸ್ತೆಯು ಸಂಪೂರ್ಣ ಹದಗೆಟ್ಟಿದೆ ಈ ಭಾಗದಲ್ಲಿ ಸುಮಾರು ಮೂವತ್ತೈದು ಮನೆಗಳು ಇವೆ ಅದನ್ನು ಆತಿಥೆಯಾಗಿ ಪರಿಗಣಿಸಿಯೇ ಇಲ್ಲ ಡೈರಿಗೆ ಈ ದಾರಿಯಲ್ಲಿ ಹಾಲನ್ನು ತರುವಾಗ ಬಿದ್ದು ರೈತರು ನಷ್ಟವನ್ನು ಹೊಂದುತ್ತಿದ್ದಾರೆ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆಯಾಗಿದೆ ಮಳೆ ಬಂದರಂತೂ ಈ ರಸ್ತೆಯಲ್ಲಿ ಜನರು ಓಡಾಡುವಂತಿಲ್ಲ ಈ ಬಗ್ಗೆ ಗ್ರಾಮ ಪಂಚಾಯಿತಿಯವರಿಗೆ ಕಾಳಜಿ ಇಲ್ಲ ಎಂದು ದೂರಿದರು ತಾಲೂಕು ಪಂಚಾಯಿತು ಇಇಒ ಸ್ಥಳಕ್ಕೆ ಬಂದು ನಮಗೆ ನ್ಯಾಯ ಕೊಡಿಸುವವರೆಗೂ ಪ್ರತಿಭಟನೆಯನ್ನು ಕೈ ಬಿಡುವುದಿಲ್ಲ ಎಂದು ಧರಣಿ ಕುಳಿತರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಪಿಡಿಒ ಪವಿತ್ರ ಹಾಗೂ ಕಾಂಗ್ರೆಸ್ನ ಮುಖಂಡ ಪಂಚಾಕ್ಷರಿ ಇತರರು ಪ್ರತಿಭಟನಾಕಾರರನ್ನು ಸಮಾಧಾನಗೊಳಿಸಿ ಒಂದು ವಾರದೊಳಗೆ ರಸ್ತೆ ಸರಿಪಡಿಸಿಕೊಡುವುದಾಗಿ ಮತ್ತು ಮುಂದಿನ ದಿನಗಳಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಆದ್ಯತೆಯ ಮೇರೆಗೆ ತೆಗೆದುಕೊಳ್ಳುವುದಾಗಿ ಭರವಸೆಯನ್ನು ನೀಡಿದ ಮೇಲೆ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಲೋಕೇಶ್ ಸಿರುಗುಪ್ಪ ನಗರದ ತಾಲೂಕ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಹಮ್ಮಿಕೊಂಡ ಅಕ್ಟೋಬರ್ ಒಂಬತ್ತರಂದು ನಡೆಯುವಂತಹ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಅಂಗವಾಗಿ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಮೀಸಲಾತಿ ನೀಡುವವರೆಗೆ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗುವುದಿಲ್ಲ ಎಂದು ವಿರೋಧಿಸಿ ಸಭೆಯಿಂದ ಘೋಷಣೆಯನ್ನು ಹಾಕುತ್ತಾ ಹೊರ ನಡೆದರು ಸಿರುಗುಪ್ಪ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ವತಿಯಿಂದ ಹಮ್ಮಿಕೊಂಡ ಅಕ್ಟೋಬರ್ ಒಂಬತ್ತರಂದು ನಡೆಯುವಂತಹ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಅಂಗವಾಗಿ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಮೀಸಲಾತಿ ನೀಡುವವರೆಗೂ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗುವುದಿಲ್ಲ ಎಂದು ವಿರೋಧಿಸಿ ಸಭೆಯಿಂದ ಘೋಷಣೆಯನ್ನು ಹಾಕುತ್ತಾ ಹೊರ ನಡೆದರು ಮುಖಂಡರಾದ ವೀರೇಶಪ್ಪ ಬಸವರಾಜ್ ಹೊನ್ನಪ್ಪ ಹುಲಗಪ್ಪ ಮುದುಕಪ್ಪ ಹಳೇಕೋಟೆ ವೀರೇಶಪ್ಪ ಮಾರಪ್ಪ ನಾಯಕ್ ಹಾಳೂರು ಬಸವ ಕಾಡಸಿದ್ದ ಮುಂತಾದವರು ಇದ್ದರು ಎನ್ ಕೆಎಸ್ ಟಿವಿ ಫೋರ್ ಸಿರುಗುಪ್ಪ ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಫೋರ್ ಇದು ನಿರಂತರ ಕಾರ್ಯಪಡೆ